ನಾನೇನೋ ಚಿರತೆ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ ಅಂತ ಇರೋ ಬರೋರೆಲ್ಲ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದೀರಾ. ಆದ್ರೆ ಈಗ ನಿಜವಾದ ಹುಲಿ ವೇದಿಕೆ ಮೇಲೆ ಬರ್ತಾ ಇದೆ. ಆ ಒಂದು ಹುಲಿ ನಿಮ್ಮನ್ನ ಹೇಗೆಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕಾರ್ತಿಕ್ ಚಿಲ್ಲರ್ ತುಕಾಲಿ ಪ್ರಶಾಂತ್ ಹಾಗೂ ಹೊಸ ಪರಿಚಯ ಪ್ರಸಾದ್ ಆನ್ ಸ್ಟೇಜ್. ಓಪನಿಗೆ ಕುಡ್ಕೊಂಡ್ ಬಂದ್ರೆ ಎಲ್ಲ ಬೇಜಾರಾಗಲ್ವೇನೋ. ಏ ಬೇಜಾರ್ ಏನಿಲ್ಲ ಮಗ, ಅಕಸ್ಮಾತ್ ಸ್ಕಿಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಕುಡ್ದು ಬಿಟ್ಟು ಹಾಳು ಮಾಡಿದ್ರು ಅಂತ ಜಡ್ಜ್ ಹೇಳ್ತಾರೆ ಅಷ್ಟೇ. ಓಕೆ ಓಕೆ, ಅದ್ರಲ್ಲಿ ಬೇರೆ ಫಸ್ಟ್ ಟೈಮ್ ಬಂದವನಲ್ಲ ಆರ್ಟಿಸ್ಟ್ ಒಜಿ ಧೈರ್ಯ ಇಲ್ಲ ಅಂತ ಕುಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ಎಷ್ಟು ದುರಂಕರ ನೋಡು, ಯಾಕೆ ನಾವೆಲ್ಲ ಭಕ್ತಿಯಿಂದ ಫಸ್ಟ್ ಟೈಮ್ ಬಂದ್ವಿ, ಇವ್ನು ಕುಡ್ಕೊಂಡೇ ಬಂದ್ಬಿಟ್ಟ ನೋಡ ಆಟಿಟ್ಯೂಡ್. ಓಕೆ ಓಕೆ, ಪರವಾಗಿಲ್ಲ, ಯಾವ್ದಕ್ಕೂ ತೋಟದ ಮನೆ ಇದು, ಒಂದ್ಸತಿ ಯಾರು ಇದ್ದಾರೆ ಅಂತ ನೋಡ್ಕೊಬ. ಕರೆಕ್ಟ್ ಕೂಡ ಸರಿ ಬಂದೆ. ಆ ಚಂದುಲ್ ಚಂದ್ರಪ್ರಭಾ ಯಾವಳ ಹಾಕೊಂಡು ಓಡೋಗ್ತಾವ್ ನನ್ ಮಗ. ಆ ನಾಯಿ ಜಾಗಾನು ನೋಡಲ್ಲ ಜನನು ನೋಡಲ್ವಲ್ಲ. ಮಗ ನಂಗೆ ಕವಿತೆ ಬರ್ತಾ ಇದೆ. ಕವಿತೆ ಅಂದ್ರೆ ಕವಿತಾ ಸುನಿತಾ ರಣಿತಾ ಅಂತ ಅಲ್ಲ, ಕವಿತೆ ಪೊಯೆಟ್. ಟೆಲ್ ಮಿ ಮ್ಯಾನ್. ಏಯ್ ನಾ ರಾತ್ರಿ ಮಲಗಿದ್ರೆ ಸಾಕು ಕನ್ಸಲ್ಲಿ ನೀ ಗ್ಯಾರಂಟಿ ಬರಾಕಿ. ರಾತ್ರಿ ನಾ ಮಲಗಿದ್ರೆ ಸಾಕು ಕನ್ಸಲ್ಲಿ ನೀ ಗ್ಯಾರಂಟಿ ಬರಾಕಿ. ನನ್ನೇ ಬೇಡ ಅಂತ ಬಿಟ್ಟೋದಲ್ಲ ಅವತ್ತಿಂದ ನಾನು ಬಾರ್ಗೆ ಕಾಯಂ ಗಿರಾಕಿ. ನಾನೊಂದು ಡೀಸೆಂಟ್ ಕವಿತೆ ಹೇಳ್ತೀನಿ. ಸೂಪರ್, ಅವನು ಒಳ್ಳೆ ಕವಿ ಕವಿ ಬರೀತಾರೆ ಬರೀತಾರೆ. ಯಾವ ಸೆಂಟ್ ಕವಿತೆ ಹೇಳ್ತಾರೆ ನೋಡಿ, ಹೇಳ್ತಾರೆ. ರೋಡಲ್ಲಿ ಆಟೋ, ಆಟೋದಲ್ಲಿ ಹುಡುಗಿ. ರೋಡಲ್ಲಿ ಆಟೋ, ಆಟೋದಲ್ಲಿ ಹುಡುಗಿ. ರೋಡಲ್ಲಿ ಆಟೋ, ಆಟೋದಲ್ಲಿ ಹುಡುಗಿ. ಮುಂದೆ ಡ್ರೈವರ್ ಮಗ. ರನ್ನ ಪಂಪ ಹರಿಹರ ಈ ಕಡೆ ಹರಿಕೃಷ್ಣ ಇವರೆಲ್ಲ ಬಿಟ್ರೆ ಆತರ ಡೆಪ್ತ್ ರೈಟಿಂಗ್ ನೋಡಿದ್ ನಿನ್ನ ಹತ್ರ.